ಹೀಗಾಗಿ ನಡೀತಾ ಇತ್ತು ರೌಡಿಸಂ. ದುಡ್ಡಿಗಾಗಿ ನಡೆಯುತ್ತಿದೆ ರೌಡಿಸಂ. ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ರಾಮ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕತ್ತಲ ಲೋಕದ ಕರಾಳ ಕಥೆಗಳನ್ನ ಕರಗತ ಮಾಡಿಕೊಂಡು ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕ ನನ್ನದು. ನಾನು ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ಖಾರ ಮತ್ತು ಅಹಂಕಾರ, ಖಾರ ಅಹಂಕಾರ ಏನು ವ್ಯತ್ಯಾಸ? ಇದೇನಿದು? ಖಾರ ಅಂದರೆ ನಾವು ತಿನ್ಬೇಕಾದ್ರೆ ಖಾರ ಜಾಸ್ತಿ ತಿಂತೀವಲ್ಲ, ಅದು ಆಕಾರ. ಇನ್ನೊಂದು ಅಹಂಕಾರ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದು ತಿನ್ನೋ ಪದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಖಾರ. ಇನ್ನೊಂದು ಅಹಂಕಾರ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಏನು ಇವೆರಡೂ ನಾ ಒಂದೇ ಇದು ವಾಕ್ಯದಲ್ಲಿ ಹೇಳ್ತಾ ಇದ್ದೀನಲ್ಲ, ಮತ್ತು ಇವೆರಡಕ್ಕೂ ವ್ಯತ್ಯಾಸ ಏನು ಅಂತಲೂ ಹೇಳ್ತಾ ಇದ್ದಿಲ್ಲ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ನೋಡಿ, ಇಷ್ಟೇ, ವೆರಿ ಸಿಂಪಲ್. ಖಾರ, ನಾವು ಖಾರ ತಿಂದರೆ ಅದನ್ನ ಇದು ಮಾಡ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳಿಕ್ಕೆ ನಾವೇ ನೀರು ಕುಡಿತೀವಿ. ಅದೇ ಅಹಂಕಾರ ಪಟ್ಟರೆ ಕಾಲವೇ ನೀರು ಕುಡಿಸುತ್ತೆ. ಖಾರ ತಿಂದರೆ ನಾವು ನೀರು ಕುಡಿತೀವಿ, ಅಹಂಕಾರ ಪಟ್ಟರೆ ಕಾಲವೇ ನೀರನ್ನು ಕುಡಿಸುತ್ತೆ. ಓಕೆ, ಇಷ್ಟೇಳಿ ವಿಲ್ ಫಾಸ್ಟ್ ಮೂಡ್ ದ ಸ್ಟೋರಿ. ಗಾಯತ್ರಿ ನಗರದ ಗ್ಯಾಂಗ್ ವಾರ ಭಾಗ 51. ವೀಕ್ಷಕರೇ, ಏನು ಗಾಯತ್ರಿ ನಗರ ಗ್ಯಾಂಗ್ ವಾರು ಹಾಫ್ ಸೆಂಚುರಿ ಮುಗಿದು ಅಂತ ಆಶ್ಚರ್ಯ. ಹಾಫ್ ಸೆಂಚುರಿ ಆಗಿದೆ, ಬಟ್ ಸೆಂಚುರಿ ಅಂತೂ ಖಂಡಿತ ಯಾವ ಕಾರಣಕ್ಕೂ ಇಲ್ಲ. ಇನ್ನು ಒಂದು 3-4 ಎಪಿಸೋಡಲ್ಲಿ ಈ ಗ್ಯಾಂಗ್ ವಾರನ ಸರಣಿ ಕಥನ ಮುಕ್ತಾಯವಾಗುತ್ತೆ. ಓಕೆ, ನಾನು ಕಳೆದ ಬಾರಿ ಎಲ್ಲಿ ನಿಲ್ಲಿಸಿದ್ನೋ ಅಂದರೆ 49ನೇ ಸಂಚಿಕೆಯಲ್ಲಿ ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಗೆ ಬರ್ತೀನಿ. ಅದಕ್ಕೆ ಮುಂಚೆ ಒಂದೆರಡು ಫ್ಲ್ಯಾಶ್ ಬ್ಯಾಕ್ ಹೇಳುವಾಗ ನೋಡಿ, ಆ ಕಾಲಕ್ಕೆ ಪ್ರಸಾದಿ ಎಷ್ಟು ನಟೋರಿಯಸ್ ಮತ್ತು ಯಾವ ಮಟ್ಟಕ್ಕಿದ್ದ ಅಂದರೆ, ಪ್ರಸಾದಿ ಗ್ಯಾಂಗ್ ಹಿಡಿಯೋಕ್ಕೆ ಅಂತಲೇ ಆವತ್ತಿನ ಕಾಲದಲ್ಲಿ ಒಂದು ಸ್ಕ್ವಾಡ್ ರಚನೆ ಆಗಿತ್ತು. ಆವತ್ತಿನ ಕಾಲಕ್ಕೆ ಇವರು ಡಿ ಸಿ ಪಿ ಉಲ್ಫತ್ ಹುಸೇನ್ ಯಾರಿದ್ದಿದ್ದು, ಡಿ ಸಿ ಪಿ ಉಲ್ಫತ್ ಹುಸೇನ್. ಉಲ್ಫತ್ ಹುಸೇನ್ ಅವರ ನೇತೃತ್ವದಲ್ಲಿ ಒಂದು ಸ್ಕ್ವಾಡ್ ರಚನೆ ಆಗಿತ್ತಂತೆ, ಪ್ರಸಾದಿ ಅಂಡ್ ಟೀಮ್ನ ಹಿಡಿಯೋದಕ್ಕೆ ಅಥವಾ ಅವರ ಒಂದು ರೌಡಿಸಂ ಚಟುವಟಿಕೆಯನ್ನು ತಹಬದಿಗೆ ತರಲಿಕ್ಕೆ. ಆ ಸ್ಕ್ವಾಡಲ್ಲಿ ಹಲವಾರು ಇನ್ಸ್ಪೆಕ್ಟರ್ಗಳಿದ್ದರು, ಅದರಲ್ಲಿ ಪ್ರಮುಖವಾಗಿ ಇವರು ಮಾಗ್ಡಿ ರೋಡ್. ಹಾಂ, ನೋಡಿ, ಸ್ಕ್ವಾಡ್ ರಚನೆ ಅಂದರೆ ಒಂದು 5-6 ಸ್ಟೇಷನ್ ಸೇರಿ ಒಂದು ಸ್ಕ್ವಾಡ್ ಮಾಡಿದರು. ಯಾಕೆಂದರೆ ಪ್ರಸಾದಿದು ಆ್ಯಕ್ಟಿವಿಟೀಸೇ ಹಂಗೆ, ಮುಖ್ಯವಾದ್ದು ಸುಬ್ರಹ್ಮಣ್ಯ ನಗರ ಸರಹದ್ದಿನ ವ್ಯಾಪ್ತಿ, ಆದರೆ ಹಿಂಬದಿಯ ಮಲ್ಲೇಶ್ವರಮು, ಪೈಪ್ಲೈನು, ಮುಂಭಾಗದ ಮಾಲಾಶಿ ಲೇಔಟು, ನಂದಿನಿ ಲೇಔಟು, ಮಾಗ್ಡಿ ರೋಡು, ಹಿಂಗೆ ಸುತ್ತಳತೆಯಲ್ಲಿ ಭಾರಿ ಚಟುವಟಿಕೆ ಇತ್ತು. ಕೃಷ್ಣ ಕುಮಾರ್ ಅಂತ, ಮೋಸ್ಟ್ಲಿ ಕೃಷ್ಣ ಕುಮಾರ್ ಇನ್ಸ್ಪೆಕ್ಟರ್, ಮಾಗ್ಡಿ ರೋಡ್ ಇನ್ಸ್ಪೆಕ್ಟರ್, ಅವರು ಸಹ ಇದ್ದರು. ಕಡೆಗೆ ಅವರೇ ಸ್ಕ್ವಾಡ್ ರಚನೆಯಾಗಿದ್ದು ಕೆಲವೇ ನಿಮಿಷಗಳಲ್ಲಿ ಪ್ರಸಾದಿನ ಒಮ್ಮೆ ಬಂದಿಸಿರ್ತಾರೆ. ಇದು ಒಂದು ವಿಚಾರ. ಓಕೆ, ಈಗ ನಾವು ಏನಿದ್ದೀವೋ ಒಂದು ಕಾಲಘಟ್ಟ ಕತೆ ಬರ್ತಾ ಇರೋದು, ಇದು ಜಸ್ಟು ಒಂದು 15-20 ದಿವಸ ಬಡ ಒಂದು ತಿಂಗಳು, ದಿ ಲಾಸ್ಟ್ ಡೇಸ್ ಆಫ್ ರಾಮ್ ಪ್ರಸಾದ್ ಅಲಿಯಾಸ್ ಪ್ರಸಾದ್. ವೀಕ್ಷಕರೇ, ಪ್ರಸಾದಿ ಒಂದೊಂದು ಅನುಭವಿಸಿಲ್ಲ, ಬಟ್ ಅಷ್ಟೇ ಕಡೆಗೆ ಇಷ್ಟು ಅನುಭವಿಸೋದು ಯಾವತ್ತೂ ಹಿಗ್ಗಲೂ ಇಲ್ಲ, ಕುಗ್ಗಲೂ ಇಲ್ಲ, ಅಹಂಕಾರನೂ ಬೆಳಿಲ್ಲ. ಏನಂದರೆ ನೋಡಿ, ಪ್ರಸಾದಿ ಇದ್ದಿದ್ದು ಮನೆ ಲೆಕ್ಕ ತೊಗೊಂಡ್ರೆ ಲಿಮಿಟ್ಸು, ಮತ್ತು ಮೇನ್ ಗ್ಯಾಂಗ್ ವಾರ್ನ ಸೆಂಟ್ರ್ ಪಾಯಿಂಟ್ ಅಂದರೆ ಅದು ಸುಬ್ರಹ್ಮಣ್ಯ ನಗರ ಸರಹದ್ದಿನ ಗಾಯತ್ರಿ ನಗರ ಸೆಕೆಂಡ್ ಸ್ಟೇಜು, ಸುಬ್ರಹ್ಮಣ್ಯ ನಗರ ಮಿಲ್ಕ್ ಕಾಲೋನಿ, ಇದು ಈ ವ್ಯಾಪ್ತಿ ಮರೆಯಪ್ಪಳಿ ಹಂಗೆ. ಆದರೆ ಈ ಬಾರಿ ಹೆಚ್ಚು ಕವಿ ನಾನು ಹೇಳ್ತಾ ಇರೋದು ಅದೇ 2005
ನಾವು ಸೆಪ್ಟೆಂಬರಲ್ಲಿ ಆಗಸ್ಟಲ್ಲಿ ಇರ್ತಾ ಇದ್ದೀವಿ ಅಷ್ಟೇ. ಆಗಸ್ಟ್ ಫಸ್ಟ್ ವೀಕಲ್ಲಿ ಯಾರು ಅರೆಸ್ಟ್ ಮಾಡ್ತಾರೆ ಪ್ರಸಾದಿನ ಅಂದರೆ, ನಂದಿನಿ ಲೇಔಟ್ ಪೊಲೀಸ್ ಠಾಣೆಯವರು ಅರೆಸ್ಟ್ ಮಾಡ್ತಾರೆ. ಯಾಕೆ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡುವಾಗ ಏನು ಕೇಸ್ ಹಾಕ್ತಾರೆ ಅಂದರೆ, ವಿಚಿತ್ರ ನೋಡಿ, ಎನ್ ಡಿ ಟಿ ಪಿ ಎಸ್ ಕೇಸ್ ಹಾಕ್ತಾರೆ. ಇದು ಗಾಂಜಾ ಇದೆ ಹಂಗೆ ಹಿಂಗೆ ಅಂತ ಮಾಮೂಲಿ ಇದು ರೌಡಿಗಳು ಮಟ್ಟ ಹಾಕೋದಕ್ಕೆ ಗುಂಡ ಇದು ದೊಡ್ಡ ಕಾಯ್ತಿ ಗಾಂಜಾ ಕೇಸು ಈ ಥರ ಆಗ್ತಾನೆ ಇರ್ತಾರೆ. ಒಂದಲ್ಲ ಒಂದು ಅವರು ಹೊರಗಡೆ ಚಟುವಟಿಕೆ ಜಾಸ್ತಿ ಆಗಬಾರ್ದು, ಬುದ್ಧಿ ಕಲಿಬೇಕು ಅನ್ನೋ ಕಾರಣಕ್ಕೆ ಈ ಥರ. ಸೊ ಈ ಬಾರಿ ಎನ್ ಡಿ ಟಿ ಪಿ ಎಸ್ ಕೇಸ್ ಹಾಕಿ ಜೈಲ್ ಕಳಿಸ್ತಾರೆ. ಜೈಲಿಗೆ ಫಸ್ಟ್ ವೀಕಲ್ಲಿ ಹೋಗೋದು, ಓಕೆ, ಆಗಸ್ಟ್ ಫಸ್ಟ್ ವೀಕಲ್ಲಿ ಅರೆಸ್ಟ್ ಆಗಿ ಜೈಲ್ಗೆ ಹೋಗೋದು. ಪ್ರಸಾದ್ ಇದು ಇನ್ನೊಂದು ಆಯಾಮ, ಒಂದು ಉದಾಹರಣೆ ಹೇಳ್ತೀನಿ, ನಿಮಗೆ ಆಶ್ಚರ್ಯಚಕಿತರಾಗ್ತೀನಿ. ಇಷ್ಟು ಬುದ್ಧಿವಂತಾನ ಆ ಪ್ರಸಾದಿ ಅಂತ, ಖಂಡಿತ ಬುದ್ಧಿವಂತಾನೆ. ನಾವು ಪ್ರಸಾದಿ ಅಂತ ದಡ್ಡ ಅಲ್ಲ. ಏನಂದರೆ ಫಸ್ಟ್ ವೀಕಲ್ಲಿ ಅರೆಸ್ಟ್ ಆಗೋದು, ಲಾಸ್ಟ್ ವೀಕಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿದ್ದು ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿ ಲಾಸ್ಟ್ ವೀಕಲ್ಲಿ ಬೇಲ್ ಇರುತ್ತೇನೋ ಇರುತ್ತೆ, ಆಗಸ್ಟ್ ಲಾಸ್ಟ್ ವೀಕಲ್ಲಿ ಕೋರ್ಟಲ್ಲಿ. ಅವಾಗ ನ್ಯಾಯಾಧೀಶರು ಇವರು ನಾರಾಯಣಗೌಡರು ಅಂತ ಇರ್ತಾರೆ. ಪ್ರಸಾದಿ ಕೋರ್ಟಲ್ಲಿದ್ದಾನೆ, ಹೆಸರು ಕರೀತಾರೆ, ಬಂದಿರ್ತಾನೆ. ಪ್ರಸಾದಿ ವಕೀಲರು ವಿಶ್ವನಾಥ್ ಗೌಡರು ಒಂದು 10-15 minutes ಹೆಚ್ಚು ಕಮ್ಮಿ ಆಗುತ್ತೆ ಕೋರ್ಟ್ ಬರೋಷ್ಟು, ಸ್ವಲ್ಪ ಅಲ್ಲಿ ತಡವಾಗುತ್ತೆ. ಅಷ್ಟು ಗ್ಯಾಪಲ್ಲಿ ಪ್ರಸಾದಿ ತನ್ನ ಪರವಾಗಿ ತಾನೇ ವಾದ ಮಾಡ್ಬಿಡ್ತಾನೆ ಕೋರ್ಟಲ್ಲಿ, ನ್ಯಾಯಾಧೀಶರು ಮುಂದೆ ಹಿಂಗಲ್ಲ ಸ್ವಾಮಿ, ಹಂಗೆ ಸ್ವಾಮಿ, ಹಂಗೆ ಸ್ವಾಮಿ, ಹಿಂಗೆ ಸರ್, ಹಂಗೆ ಸರ್, ಹಿಂಗಿತ್ತು, ನಾನು ಗಾಂಜಾ ಇದು ಮಾಡಲಿಲ್ಲ, ಎಲ್ಲ ಆರಾಮ್ಸೆ ವಾದ ಮಾಡ್ಬೋದು. ವಾದ ಮಾಡಿ ಗೆದ್ದು ಬಿಡ್ತಾನೆ, ಬೇಲು ಆಗುತ್ತೆ. ಯಾವಾಗ, ದಿಸ್ ವಾಸ್ ಇನ್ 2005 ಆಗಸ್ಟ್ ಲಾಸ್ಟ್ ವೀಕ್, ಆ್ಯಂಡ್ ಇಟ್ ವಾಸ್ ದ ಲಾಸ್ಟ್ ಡೇಸ್ ಆಫ್ ಪ್ರಸಾದಿ. ಈಗ ನಾವಿರೋದಲ್ಲಿ ಅದೇ 2005 ಸೆಪ್ಟೆಂಬರಲ್ಲಿ ಇದ್ದೀವಿ, ಸೆಪ್ಟೆಂಬರ್ 2nd week ಇದ್ದೀವಿ, ಹೇಳ್ತೀವಿ ದಿನಾಂಕ ಎಲ್ಲ ಹೇಳ್ತೀವಿ. ಓಕೆ, ಸ್ಟೋರಿ ಇವಾಗ ಎಲ್ಲಿ ನಿಂತಿತ್ತು? ಲಾಸ್ಟ್ ಟೈಮ್ ಹೋಗ್ತಾರೆ, ಪ್ರಸಾದಿ ಇರ್ಬೋದು ಅಂತ ಗುರುತಿಸಲಾದ ಜಾಗ, ಯಾವುದಪ್ಪ ದೂರದ ಹಳ್ಳಿ, ಯಾರು ಪಕ್ಕದ ಹಳ್ಳಿಯವ್ರು ಯಾರು ತೋರಿಸಿದ ಜಾಗ, ಅಲ್ಲಿ ಎಲ್ಲ ನೋಡ್ಕೊಂಬರ್ತಾರೆ. ಪ್ರಸಾದಿ ಫೋಟೋ ತೋರಿಸಿದ್ರೆ ಹುಡುಗ ಐಡೆಂಟಿಫೈ ಮಾಡಲ್ಲ, ಯಾಕೋ ಡೌಟು ಇವನಾಗೋ ಅನ್ನೋ ಥರ ಕನ್ಫರ್ಮೇಷನ್ ಇರೋಲ್ಲ. ಸೊ ಆ ಥರ ಗೊಂದಲದಲ್ಲಿ ಹೋಗಿ, ಯಾಕೆ ಅದು ಹಳ್ಳಿ ಬೇರೆ ಸಣ್ಣ ಹೆಚ್ಚು ಕಮ್ಮಿ ಆದರೆ ಹಳ್ಳಿ ಊರವರೆಲ್ಲ ಸೇರ್ಕೊಂಡು ಇವ್ರು ನೋಡ್ಬಿಡ್ತಾರೆ. ಸಾಮಾನ್ಯ ಹಳ್ಳಿ ಕಡೆ ಒಗ್ಗಟ್ಟು ಜಾಸ್ತಿ, ನಮ್ಮ ಸಿಟಿ ಥರ ಅಲ್ಲ. ಸೊ ರಿಸ್ಕ್ ಬೇಡ ಅಂತೇಳಿ ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. ಈ ಬಾರಿ ವಾಪಸ್ ಬೆಂಗಳೂರಿಗೆ ಬಂದು ಆ ಹುಡುಗನ ಕರೆಸ್ಕೊಂಡು ಬೇರೆ ಫೋಟೋಗಳನ್ನ ತೋರಿಸ್ತಾರೆ ಪ್ರಸಾದಿಗೆ. ಆ ಫೋಟೋಗಳು ನೋಡ್ತಾ ಹುಡುಗ ಜ್ಞಾಪಿಸ್ಕೊಂಡು ಸಡನ್ನಾಗಿ ಇವನೇ ಹಳ್ಳಿಲಿರೋದು, ಇವನೇ ಅಲ್ಲ ಇದ್ರಲ್ಲಿ ಕೂತ್ಕೊಳ್ಳೋದು ಅಂಗಡಿಯೊಳಗೆ, ಅಂಗಡಿ ಅಂದರೆ ಮರದ ರಿಪೀಸಿಂದ ಮಾಡಿದಂಥ ಒಂದು ರೂಮ್ ಥರ ಇರೋದು ಇವನೇ ಅಂತ ಕನ್ಫರ್ಮ್ ಮಾಡ್ತಾನೆ. ಸೊ ಐಡೆಂಟಿಫಿಕೇಷನ್ ಆಯಿತು, ಯಾರ್ದು, ರಾಮ್ಪ್ರಸಾದ್ ಅಲಿಯಾಸ್ ಪ್ರಸಾದ್. ಓಕೆ, ಅದೇ ಪರ್ಸನ್ ಅಂತ ಐಡೆಂಟಿಫೈ ಆಗುತ್ತೆ. ಸೊ ತಿರ್ಗಾ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಮತ್ತೊಮ್ಮೆ ಹೋಗ್ತಾರೆ. ಯಾರ್ಯಾರು ಈ ಬಾರಿ ಹೋಗೋದು, ಈ ಟೋಟಲ್ ಹೊರಡೋ ಟೀಮ್ನ ಲೀಡ್ ಮಾಡೋದು ಯಾರು ಅಂದರೆ, ಹಿ ವಾಸ್ ಕ್ಯಾಪ್ಟನ್ ರಾಜ. ಓಕೆ, ಕ್ಯಾಪ್ಟನ್ ರಾಜ ಸೆಂತಿಲ್ಲು, ಕ್ಯಾಪ್ಟನ್ ರಾಜ ಬೈಪ್ನಳ್ಳಿ ಮುರಳಿ ಪ್ರಹ್ಲಾದು ಸೆಂತಿಲ್ ಅಲಿಯಾಸ್ ರೈಟು ಗೋಪಿ ರಾಮ ವಿಕಾಸ್ ಅಲಿಯಾಸ್ ವಿಕ್ಕಿನ ಏನೋ ಮತ್ತೊಬ್ಬ ಹುಡುಗಿ ಇನ್ನೂ ಮುಂತಾದವರು ಎರಡು ಕಾರಲ್ಲಿ ಹೋಗ್ತಾರೆ. ಹೋಗೋಷ್ಟೊತ್ತಿಗೆ ಈ ಬಾರಿ ಲೇಟ್ ಆಗಿಬಿಟ್ಟಿರುತ್ತೆ. ಹೋಗ್ತಾರೆ, ಮತ್ತೆ ಒಬ್ಬರನ್ನು ಕಳಿಸ್ತಾರೆ, ನೋಡಿದ್ರೆ ಬಾಕ್ಲು ಹಾಕ್ಕೊಂಡಿರುತ್ತೆ. ಲಾಸ್ಟ್ ಟೈಮು ಬಾಕ್ಲು ಹಾಕ್ಕೊಂಡಿರುತ್ತೆ. ಏನಕ್ಕೆ ಇವರು ಬಾಕ್ಲು ಹಾಕ್ಕೊಂಡಿದ ತಕ್ಷಣ ಅಷ್ಟು ಇದರಲ್ಲಿ ಕೊಲ್ಲಬೇಕು ಅಂತ ವಾಪಸ್ ಬರ್ತಾರೆ ಅಂದರೆ, ಇವರು ಒಂದೇ ಆತಂಕ ಇದ್ದಿದ್ದು ಬಾಕ್ಲು ಅಂದರೆ ಅದು ಮರದ ರಿಪೀಸ್ದು ಬಾಕ್ಲು ಒಡೆದು ಅವನು ಒಳಗೆ ನುಗ್ಗಿ ಹೊಡಿಬೇಕು ಅಂದರೆ, ಮೊದಲನೇದು ಬಾಕ್ಲು ಹೊಡೆಯೋ ಅಷ್ಟೊತ್ತಿಗೆ ಊರಲ್ಲಿ ಜನ ಎದ್ದು ಬಿಡ್ತಾರೆ. ಯಾಕಂದರೆ ಆ ಜಾಗ ಹಂಗಿತ್ತು, ಅಕ್ಕಪಕ್ಕ ಎಲ್ಲ ಮನೆಗಳಿತ್ತು. ಸ್ವಲ್ಪ ಮುಂದಕ್ಕೆ ಹೋಗಿ ಒಳಕ್ಕೆ ಹೋದರೆ ಒಂದು ಚೌಕಟ್ಟಿನ ಆಕಾರದ ಖಾಲಿ ಜಾಗ, ಸುತ್ತಲೂ ಇದು ಮನೆಗಳಿತ್ತು. ಅದರಲ್ಲೂ ಪ್ರಸಾದಿ ಸಂಬಂಧಿಕರು ರಿಲೇಷನ್ಸ್ ಎಲ್ಲ ಪರಿಚಯದವರು ಇರ್ತಕ್ಕಂಥ ಊರದು. ಇನ್ನು ಬಾಕ್ಲು ಡಬ್ಬ ಡಬ್ಬ ಅಂತ ಹೊಡೆದು ಬಾಕ್ಲು ಹೊಡೆಯೋಷ್ಟೊತ್ತಿಗೆ ಹಳ್ಳಿಯವರು ಬಂದು ಮುತ್ಕೊಂಬಿಟ್ರೆ ಇವ್ರ ಕೆಲಸ ಆಗಲ್ಲ.
ಸೊ ಚಾನ್ಸ್ ತೊಗೊಳ್ಳೋದು ಬೇಡ ಅಂಥೇಳಿ ಮತ್ತೆ ವಾಪಸ್ಸು ಬರ್ತಾರೆ, ಇಲ್ಲಿಂದ ಕುಣಿಲಿಂದ ವಾಪಸ್ ಬರ್ತಾರೆ. ಕುಣಿಲಿಂದ ವಾಪಸ್ ಬರ್ತಾರೆ, ಇದು ಎರಡು ಬಾರಿ ಆಗಿದೆ ಫೇಲ್, ಅಂದರೆ ಅಟೆಂಪ್ಟ್ ಆಗಿತ್ತು, ಮುಖ್ಯ ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ. ಸೊ ಈ ಬಾರಿ ಥರ್ಡ್ ಟೈಮ್ ಈ ಟೀಮ್ಗೆ ಮುಖ್ಯವಾದ ವ್ಯಕ್ತಿ ನಾನು ಬಂದೇ ಬರಬೇಕು ಅಂತ ಮುಂದೆ ನಿಂತು ಬರ್ತಾನೆ. ಯಾರದು? ಹಿ ವಾಸ್ ಲಕ್ಷ್ಮೀನಾರಾಯಣ ಅಲಿಯಾಸ್ ಲಕ್ಕಿ. ವೀಕ್ಷಕರೇ, ಲಕ್ಕಿ ಅಷ್ಟು ಏತಂದ್ರದ್ದು ಮಾರಣಾಂತಿಕ ಹಲ್ಲೆ ಹೇಳಿದ್ನಲ್ಲ, ಪ್ರತಿ ಬೆರಳು ಪ್ರತಿ ಒಂದು ಇದು ಎಲ್ಲ ನೋವು ವಾಸಿ, ಆದರೂ ಒಂದು ಬೆರಳು ಮಾತ್ರ ಅವತ್ತಿನ ಕೇಳ್ಪಟ್ಟೆ ಆ ನೋವು ಹೋಗಿರಲ್ಲ, ಆ್ಯಕ್ಷನ್ ಇದಿರಲ್ಲ. ಆ ಒಂದು ನೋವು ಲಕ್ಕಿಗೆ ಮನದಲ್ಲಿ ಆ ಸೇಡಿನ ಸಂಚಲನ ಮೂಡವಾಗಿ ಮಾಡ್ತಾ ಇರುತ್ತೆ. ಯಾವ ಕ್ಷಣ ಅದು ದಗ್ಗಂತ ಎತ್ತಿ ಉರಿಯುತ್ತು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದೆ. ದ ಟೈಮ್ ಹಸ್ ಕಮ್ ನಾವು. ಈ ಬಾರಿ ಏನು ಮಾಡ್ತಾರೆ? ಲಕ್ಕಿ ಒಂದು ಕ್ಯಾಂಟರ್ ತರಿಸ್ತಾರೆ ನೋಡಿ, ಎಷ್ಟು ತಲೆ ಲಕ್ಕಿದ್ದು. ಈಗ ಇವ್ರದ್ದು ಏನು ಐಡಿಯಾ ಅಂದರೆ, ಕಾರುಗಳು ಒಂದು ಐದಾರು ಕಾರು ಟೂ ವೀಲರ್ಗಳು ಎಲ್ಲ ಹೊಟ್ಟವ್ರೆ ಹಳ್ಳಿಯಲ್ಲಿ ಖಂಡಿತ ಆಶ್ಚರ್ಯ ನೋಡಿ ನೋಡ್ತಾರೆ, ಯಾರಪ್ಪ ಇವರು ಬೆಂಗಳೂರು ಇವರು ಯಾಕೆ ಬಂದವರು, ಏನಕ್ಕೆ ಬಂದವರು, ಯಾರ ಮನೆ ಹೊಡೆಯೋರು, ಏನು ಕತೆ, ಯಾರ ಕಡೆಯವರು ಇವರು, ಯಾರ ಪೈಕಿ, ಯಾರಪ್ಪ ಅಂತ ಕೇಳೇ ಕೇಳ್ತಾರೆ. ಯಾವುದೇ ಹಳ್ಳಿ ಆದರೂ ಇಟ್ಸ್ ಕ್ವೈಟ್ ಕಾಮನ್. ಸೊ ಏನು ಮಾಡ್ತಾರೆ, ಈ ಸಲ ಒಂದು ನಾಲ್ಕೈದು ಕಾರು ಜೊತೆಗೆ ಒಂದು ಕ್ಯಾಂಟ್ರನ್ನ ಬುಕ್ ಮಾಡ್ತಾರೆ. ಕ್ಯಾಂಟ್ರ್ ತೊಗೊಂಡು ಏನು ಮಾಡ್ತಾರೆ, ಕ್ಯಾಂಟ್ರ್ ಅಂದರೆ ಅದೇ 407 ಏನೋ ಗೂಡ್ಸ್ ತುಂಬ್ತಾರಲ್ಲ ವೀಕ್ಷಕ, ಆ ಥರ ಒಂದು ಗಾಡಿ ನಾವು ತೊಗೋತಾರೆ. ತೊಗೊಂಡು ಲಕ್ಕಿ ಏನು ಮಾಡ್ತಾನೆ, ಗಾಡಿ ಬ್ಯಾಕ್ ಸೈಡ್ಗೆ ಗರಿಗಳನ್ನ ಕಟ್ಸ್ಬಿಡ್ತಾನೆ. ಏನಕ್ಕೆ? ನೋಡಿದವ್ರಿಗೆ ಏನೋ ಗೂಡ್ಸ್ ಅಂದರೆ ಹಳ್ಳಿಗೇನೋ ಇದೋಗ್ತಾ ಇದೆ, ಸರಕು ಹೋಗ್ತಾ ಇದೆ, ತರಕಾರಿನೋ ಇನ್ನೊಂದು, ಆ ಥರ ಗಾಡಿಗಳು ಓಡಾಡ್ತವೆ ಹಳ್ಳಿ ಮಾರುಕಟ್ಟೆ ಮತ್ತು ನಗರ ಮತ್ತು ಹಳ್ಳಿಗಳಿಗೆಲ್ಲ ಓಡಾಡೋ ರೂಢಿಗತವಾದ. ಸೊ ಆ ಗೇಜ್ ಇಟ್ಕೊಂಡು ಗರಿಗಳು ಕಟ್ಸ್ತಾರೆ. ಅಂದರೆ ಒಂದು ಕ್ಯಾಂಟ್ರು ಒಂದು ಐದಾರು ಕಾರು ಇಷ್ಟು ಜನ ಇಷ್ಟು ಗಾಡಿಗಳು ಹೋಗುತ್ತೆ. ಇಲ್ಲಿಗೆ ಫಸ್ಟ್ ಹೋಗೋದು ಕುಣಿಗಲ್ಗೆ. ಕುಣಿಗಲ್ ಟೌನಲ್ಲಿ ಕಾರುಗಳೆಲ್ಲ ನಿಲ್ಲಿಸಿ ಎಲ್ಲರೂ ಕ್ಯಾಂಟ್ರ್ ಹತ್ಕೋತಾರೆ. ದೂರದಿಂದ ಮೇಲ್ನೋಟಕ್ಕೆ ಅದು ಗೂಡ್ಸ್ ಗಾಡಿ, ಗೂಡ್ಸ್ ಹೋಗ್ತಾ ಇದೆ, ಏನೋ ಮಾಲ್ ಹೋಗ್ತಾ ಇದೆ ಅನ್ನೋ ಥರ ಇರಬೇಕು. ಒಳಗಡೆ ಲಕ್ಕಿ, ಕ್ಯಾಪ್ಟನ್ ರಾಜ ಆ್ಯಂಡ್ ಟೀಮ್ ಶಸ್ತ್ರಾಸ್ತ್ರಗಳೊಂದಿಗೆ ಪ್ರಸಾದಿಯ ಮೆತ್ತರು ಹೀರಲ್ಲೂ ಕುಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿಗೆ? ಕುಣಿಗಲ್ ಇಂದ ಮುಂದೆ ಸಾಗಿ ಅಮೃತೂರ್ ಹತ್ರ ಅಲ್ಲಿ ದೊಡ್ಡ ಕಲ್ಲಹಳ್ಳಿ. ಸೇಮ್ ಇವ್ರು ಯಾವ ಜಾಗಕ್ಕೆ ಹೋಗ್ತದೆ ಅದೇ ಜಾಗಕ್ಕೆ ಹೋಗ್ತಾರೆ. ಲಕ್ಕಿ ತನ್ನ ಮನದಲ್ಲಿ ಪ್ರಸಾದಿಯ ಸಂಹಾರಕ್ಕಾಗಿ ತವಕಿಸ್ತಾ ಇರ್ತಾನೆ. ಪ್ರಸಾದಿ ಅಂತ್ಯಕ್ಕಾಗಿ ಕಾದಿರ್ತಾರೆ ಇಡೀ ಟೀಮ್. ಕ್ಯಾಂಟ್ರೋ ಗಾಡಿ, ಗರಿ ತುಂಬಿದ ಗಾಡಿ, ಗರಿ ಒಳಗಡೆ ಮಾಲಿಲ್ಲ, ಮನುಷ್ಯರಿದ್ದಾರೆ, ಅದರಲ್ಲೂ ಶಸ್ತ್ರಾಸ್ತ್ರಗಳೊಂದಿಗೆ ಪ್ರಸಾದಿಯ ನೆತ್ತರು ಹೀರಲು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಲಾಂಗು ಮಚ್ಚು ಎಲ್ಲವೂ ಇರುತ್ತೆ. ಅವ್ರು ಹಿಡಿತ ಕ್ಷಣದಿಂದ ಕ್ಷಣಕ್ಕೆ ಬಿಗಿ ಆಗ್ತಾನೆ ಇರುತ್ತೆ. ಸೀದಾ ಕ್ಯಾಂಟ್ರ್ ಹೋಗಿ ದೊಡ್ಡ ಕಲ್ಲ ಹಳ್ಳಿಯಲ್ಲಿ ಒಂದು ಹಳ್ಳಿ ಮರದ ಅಥವಾ ಎಲ್ಲೋ ಗಾಡಿ ನಿಂತ್ಕೊಳ್ಳುತ್ತೆ. ಈ ಬಾರಿ ಮಿಸ್ ಆಗಬಾರ್ದು, ಪ್ರಸಾದಿನ ಕೊಲ್ಲಲೇಬೇಕು, ಪ್ರಸಾದಿ ಅಂತ್ಯವನ್ನು ಕಾಣಲೇಬೇಕು ಅಂತೇಳಿ ಹೋಗ್ತಾರೆ. ಅವ ಆ ವ್ಯಕ್ತಿಯ ಕಣ್ಣು ಮುಂದೆ ಅಂತೂ ಅದೇ ಪಿಕ್ಚರ್ ಕದಲ್ತಾ ಇರುತ್ತೆ. ಒಂದೇ ದೃಷ್ಟಿ ಯಾರಿಗೆ? ಲಕ್ಕಿಗೆ. ಲಕ್ಕಿಯ ಕಣ್ಣಲ್ಲಿ ಒಂದೇ ಇದು ಅಂದರೆ ಪ್ರಸಾದಿಯ ಬಿಂಬ, ಆ ಸ್ವರೂಪ, ಅದು ನಿಜ ಸ್ವರೂಪ, ನಿಜ ರೂಪ ಆಗಬೇಕು ಅನ್ನೋದು ಲಕ್ಕಿಯ ಉದ್ದೇಶ. ಓಕೆ, ಗಾಡಿಯಿಂದ ಫಸ್ಟು ಕ್ಯಾಪ್ಟನ್ ರಾಜ ಬೈಕ್ನಲ್ಲಿ ಮುಳುಗಿ ಮೈನ್ ಫಸ್ಟ್ ಹ್ಯಾಂಡ್ ನೋಡಿ, ಇಷ್ಟೆಲ್ಲ ಆಗಿ ಫಸ್ಟ್ ಎರಡು ಬಾರಿ ಲಕ್ಕಿ ಹೋಗಿರಲ್ಲ ಟೀಮ್ ಜೊತೆಗೆ, ಥರ್ಡ್ ಟೈಮ್ ಬಂದಿರೋದು. ಯಾಕೆಂದರೆ
ನಾವು ಹೇಳಿದ್ರೆ ಎರಡು ಟೀಮಲ್ಲಿ ಓಡಾಡ್ತಾ ಇರ್ತಾರೆ, ಇಬ್ಬರು ಒಂದೊಂದು ಟೀಮ್ ಒಂದು ಕಡೆ ಹೋಗ್ತಾ ಇರ್ತಾರೆ ಅಂತ ಕ್ಯಾಪ್ಟನ್ ರಾಜಿನ ಟೀಮ್ಗೆ ಫಸ್ಟ್ ಐಡೆಂಟಿಫೈ ಆಗೋದು. ಅದು ಮೊದಲು ನೆಟ್ವರ್ಕ್ ಮಾಡಿ ಯಾರು ಹುಡುಗನ ಕರೆಸಿ ಫೋಟೋ ತೋರಿಸಿ, ಇಷ್ಟೆಲ್ಲ ಪ್ರೊಸೆಸ್ಸು ಅಲ್ಲೂ ಲಕ್ಕಿ ಇಲ್ಲ. ಯಾಕೆಂದರೆ ಕ್ಯಾಪ್ಟನ್ ರಾಜಿನ ಟೀಮ್ಗೆ ನಾವು ಹೊಡೆದು ತೊಗೊಂಡೋಗೋಣ, ಬಡಿ ತೊಗೊಂಡೋಗೋಣ ಅನ್ನೋದು ಇತ್ತೋ ಏನೋ. ಓಕೆ, ಕ್ಯಾಂಟ್ರಲ್ಲಿ ನಿಲ್ಲುತ್ತೆ, ಮತ್ತೆ ಒಬ್ಬ ಹುಡುಗನ ಕಳಿಸ್ತಾರೆ. ಆ ಹುಡುಗ ಹೋಗಿ ನೋಡ್ಕೊಂಬರ್ತಾನೆ. ಒನ್ಸ್ ಅಗೇನ್ ಬಾಕ್ಲು ಮುಚ್ಚಿ ಇರುತ್ತೆ. ಪ್ರಸಾದಿಗೆ ಇದು ಎಷ್ಟನೇ ಬಾರಿ ಇದು ಆ ಬಾಕ್ಲು ಕಾಪಾಡಿರೋದು ಅಂದರೆ ಮೂರನೇ ಬಾರಿನೂ ಪ್ರಸಾದಿಯ ಸಾವು ಕಾದಿದ್ರೂ ಕದ ತೆರೆದಿರಲ್ಲ. ಡೋರ್ ವಾಸ್ ನಾಟ್ ಓಪನ್. ಮತ್ತು ಈ ಬಾರಿ ಬಾಕ್ಲು ಹೊಡ್ಕೊಂಡು ಹೋಗೋಣ ಅಂತ ಬಂದರು ಅವರಲ್ಲಿ ಡಿಸ್ಕಸ್ ಆಗುತ್ತೆ, ಬೇಡ ಅದು ಒಂದಲ್ಲ ಮೂರು ರುಪೀಸ್ ಏನೋ, ನಾನು ನಿಮ್ಗೆ ತೋರಿಸ್ತೀನಿ ಸ್ಪಾಟ್ ತೋರಿಸ್ತೀನಿ. ವಿತ್ತು ಅಲ್ಲಿ ಇದಾಗಿದ್ದು ಮಾರನೇ ದಿವಸ ನಾನು ಶೂಟಿಂಗ್ ಹೋಗಿದ್ದೆ, ಸ್ಪಾಟೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೆ, ಅದೆಲ್ಲ ತೋರಿಸ್ತೀನಿ. ಬೇಜಾರಾಗ್ಬಿಡುತ್ತೆ ಲಕ್ಕಿಗೆ ಅಲ್ಲ ಮಾತ್ರ ಅಲ್ಲ ಇಡೀ ಟೀಮ್ಗೆ. ಏನು ಮೂರು ಸಲ ಫೇಲ್ ಆಯ್ತಲ್ಲ, ಸಾವೆಂಬ ಸಾವು ಹಂತಕರ ರೀತಿಯಲ್ಲಿ ಬಂದು ನಿಂತಿದ್ದರೂ ಸಹ ಪ್ರಸಾದಿ ಆಯಸ್ಸು ಆ ಮೂರು ದಿವಸನೂ ಗಟ್ಟಿಯಾಗಿ ಇರುತ್ತೆ. ಯಾಕೆಂದರೆ ಪ್ರಸಾದಿ ಮಲಗಿರೋ ಜಾಗ ಮಲಗಿರೋ ಅಂಗಡಿ ಟೈಪ್ ರೂಮ್ ಟೈಪ್ ಆ ಬಾ ಕದ ತೆರೆದಿರಲ್ಲ, ಪ್ರಸಾದಿಯ ಸಾವಿನ ಕದ ತೆರೆದಿರಲ್ಲ. ಆದರೆ ಜಸ್ಟ್ 12 hours ಮೂರು ದಿವಸ 12 ಗಂಟೆಗಳ ನಂತರ ಪ್ರಸಾದಿ ಸಾವಿನ ಬಾಗಿಲು ತೆರೆದಿರುತ್ತೆ. ಏನಾಗುತ್ತೆ? ಯಡಿಯೂರು ಈ ಬಾರಿ ವಾಪಸ್ ಬರಲ್ಲ ಇವರು ಬೆಂಗಳೂರಿಗೆ, ಏನೋ ಕುಳಿಗಳಿಂದ ಅಲ್ಲೇ ಯಡಿಯೂರಲ್ಲಿ ರೂಮ್ ಮಾಡ್ತಾರೆ. ಪ್ರಸಾದಿ ಅಂತ್ಯ ಕಂಡೇ ಆ ನಂತರ ಬೆಂಗಳೂರು ನೋಡ್ಬೇಕು ನಾವು ಅಂತ ಡಿಸೈಡ್ ಮಾಡಿ ಅವ್ರು ನೈಟು ಯಡಿಯೂರಲ್ಲೇ ಇರ್ತಾರೆ, ಲಾಡ್ಜಲ್ಲಿ ಒಂದೈದಾರು ರೂಮ್ ಮಾಡ್ಕೊಂಡು ಇರ್ತಾರೆ. ಏನು ನಡೆಯುತ್ತೆ ಮಾರನೇ ದಿವಸ? ಹಾಳ ರೋಚಕವಾದ ವಿಚಾರ ಮುಂದಿನ ಸಂಚಿಕೆ.